ನಾನು ಇವಳನ್ನ ನನ್ನ ಹೆಂಡತಿ ಅಂತ ಅಂದ್ಕೊಳ್ಳಲಿಲ್ಲ ನನ್ನ ಪಾಲಿನ ದೇವತೆ ಅಂದ್ಕೊಂಡಿದ್ದೆ ನನ್ನ ಮಗನ್ನ ತನ್ನ ಮಗ ಅಂತ ಅಂದ್ಕೊಂಡು ಸಾಕಿ ಸರೋದಕ್ಕೆ ಬಂದಿರೋಳು ಅಂತ ಅಂದ್ಕೊಂಡಿದ್ದೆ ಛೇ ನಮ್ಮಮ್ಮ ಹೇಳಿದ ಮಾತನ್ನ ನಾನು ನಂಬದೆ ಹೋದೆ ಎತ್ತ ತಾಯಿಗಿಂತ ಕೈ ಹಿಡಿದ ಹೆಂಡತಿನ ನಂಬದೆ ನಾನು ಮೋಸ ಹೋದೆ ಮೋಸ ಹೋದೆ ನೋಡು ಭಾರ್ಗವಿಪುರದಲ್ಲಿ ನಿಮಗೆ ಏನು ತೊಂದರೆ ಆಗಲ್ಲ ಎಲ್ಲಾ ವ್ಯವಸ್ಥೆನೂ ಮಾಡಿದ್ದೀನಿ ನೀನು ನೆಮ್ಮದಿಯಾಗಿ ವಾಪಸ್ ಹೋಗಬಹುದು ಆದರೆ ಅವತ್ತು ಮಾಡಿದ ಹಾಗೆ ನಿನ್ನ ಮನೆಗೆ ಬರೋದು ತರಲೆ ಮಾಡೋದೆಲ್ಲ ಮಾಡಬೇಡ 20 ವರ್ಷದಿಂದ ನಾನು ಸರಿ ಮಾಡಿದನ್ನೆಲ್ಲ ನೀನು ಕೆಡಿಸಬೇಡ ಅರ್ಥ ಆಯ್ತಾ ದುಡ್ಡು ಕಾಸಿನ ವ್ಯವಸ್ಥೆ ಬೇಕಾದ್ರೆ ನಾನು ಮಾಡ್ತೀನಿ ಆದರೆ ತ್ರಿವೇಣಿ ನೀನು ಸ್ವಲ್ಪ ಹುಷಾರಾಗಿರು ಮೈಯೆಲ್ಲ ಕಣ್ಣಾಗಿದ್ರೆ ಏನು ಆಗಲ್ಲ ಆದರೆ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಎಲ್ಲಾ ಗ್ರಹಗಳು ಒಟ್ಟಿಗೆ ಅಟಕಾಯಿಸ್ಕೊಂಡು ಬಿಡ್ತವೆ ಆಟ ಆಡು ಗೆಲ್ಲು ಸೋಲು ಕಣ್ಣು ಬಿಟ್ಟುಕೊಂಡು ಆಟ ಆಡು ಒಂದು ಕ್ಷಣ ಮೈ ಮರೆತು ಕಣ್ಣು ಮುಚ್ಚಿಕೊಂಡೆ ಮಣ್ಣ ಹಾಕಿ ಗೋರಿ ಕಟ್ಟಿ ಬಿಡ್ತಾರೆ ನಿನ್ನ ತಂದೆ ವಯಸ್ಸ ನಂದು ಕಿವಿ ಮಾತು ಕೇಳು ಮಲ್ಲಪ್ಪ ಮೊದಲು ರೂಮಿಗೆ ಹೋಗಿ ಪ್ಯಾಕ್ ಮಾಡಿ ಹೊರಡು ಬಿಕ್ಕಿದನ್ನ ಫೋನ್ ಅಲ್ಲಿ ಹೇಳ್ತೀನಿ ಸರಿ ಕಣವ ನಡಿ राजेश ಏನಾಯ್ತು ನನಗೆ ಗೊತ್ತಿಲ್ಲ ಸರ್ ಅಪ್ಪ 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 ಸಿರು ಏನಾಯ್ತು ಅಪ್ಪ ಕಾನ್ಫರೆನ್ಸ್ ಹಾಲ್ಗೆ ಹೋಗಿದ್ರಿ ನೀವೆಲ್ಲ ಹೋಗ್ತೀನಿ ಅಂತ ಹೋದ್ರಿ ಅದಾದ್ಮೇಲೆ ಅವರು ಕರೀತಾನೆ ಇದ್ದರು ನೀವು ಬರಲೇ ಇರಲಿಲ್ಲ ನನಗೆ ಯಾಕೋ ಸುಸ್ತಾಯ್ತಪ್ಪ ಹಾಗೆ ರೆಸ್ಟ್ ರೂಮ್ ಅಲ್ಲೇ ಉಳ್ಕೊಂಡು ಬಿಟ್ಟೆ ನಾನು ಯಾಕಪ್ಪ ತುಂಬಾ ಸುಸ್ತಾಗ್ತಿದ್ಯಾ ಡಾಕ್ಟರ್ ಹತ್ರ ಹೋಗೋಣ ವಾ ಬೇಡಪ್ಪ ಅದೇನು ಬೇಡ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದಾರೆ ಏನಾಗಿರಬಹುದು ಎಲ್ಲಿಗೆ ಹೋಗಿದ್ರು ಏನು ನೋಡಿದ್ರು ನಿಜವಾಗ್ಲೂ ಸೋಮದೇವರಿಗೆ ಹೆಲ್ತ್ ಸರಿ ಇಲ್ವಾ ಅಪ್ಪ ಚಿರು ಆಫೀಸ್ ಕಡೆ ಹೋಗ್ತಿದ್ದೀರೇನಪ್ಪ ಊನಪ್ಪ ಆಫೀಸ್ ಗೆ ಹೋಗಬೇಕು ನಮಗೆ ಈ ಮಿಕ್ಕಿದ ಮೀಟಿಂಗ್ಸ್ ಇದೆಯಲ್ವಾ ಅದನ್ನ ಫೈನಲೈಸ್ ಮಾಡಬೇಕು ಯಾಕಪ್ಪ ಬೇಡವಾ ಸಿರು ನನಗೆ ಯಾಕೋ ಸುಸ್ತಾಗ್ತಿದೆ ಕಣಪ್ಪ ಮನೆ ಕಡೆ ಹೋಗೋಣ ಸರಿ ಅಪ್ಪ ಹಾಗೆ ಮಾಡೋಣ ರಾಜೇಶ್ ಡ್ರೈವರ್ ಮನೆಗೆ ಹೋಗಿ ಕೇಳಿ ಅಮ್ಮ ಅಪ್ಪ ಎಲ್ಲಿ ಅವರ ಹಾಗೆಲ್ಲ ಡಿನ್ನರ್ ಟೇಬಲ್ ನ ಮಿಸ್ ಮಾಡಲ್ಲ ಅಲ್ವಾ ಗೊತ್ತಿಲ್ಲ ಚಿರು ಯಾಕೋ ತುಂಬಾ ಸುಸ್ತಾಗಿದ್ದಾರೆ ನಾನು ಕರೆದಾಗ ಹಸಿವಿಲ್ಲ ಅಂತ ಹೇಳಿದ್ರು ನಾನು ಹೋಗಿ ಅವರಿಗೆ ಊಟ ಕೊಟ್ಟು ಬರ್ತೀನಿ ದಿತಿ ಯಾಕೆ ಸುಮ್ಮನೆ ಬೇಡ ಅಪ್ಪ ರೆಸ್ಟ್ ಮಾಡ್ತಿರಬೇಕು ಅವರೇ ಬಂದ ಆಮೇಲೆ ಊಟ ಮಾಡ್ಲಿ ನೋಡು ಬೆಳಗ್ಗೆ ಕಾನ್ಫರೆನ್ಸ್ ಹಾಲ್ ಅಲ್ಲೂ ಅಷ್ಟೇ ಅವರು ತುಂಬಾ ಮಂಕ್ ಆಗಿದ್ರು ಎಷ್ಟು ಮಾತಾಡ್ಸೋದಕ್ಕೆ ಟ್ರೈ ಮಾಡಿದ್ರು ಮಾತಾಡ್ತಾನೆ ಇರಲಿಲ್ಲ ಪ್ರಾಬಬ್ಲಿ ಡಿಸ್ಟರ್ಬ್ ಆಗಿರಬೇಕು ಬಿಟ್ಬಿಡು ಚಿರು ಹಾಗೆ ಬಿಡೋದಾ ನೈಟ್ ಟೈಮ್ ಊಟ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತು ನಾನು ಡಾಕ್ಟರ್ ಅವರಿಗೆ ಅಸಿಡಿಟಿ ಬಿಪಿ ಏನಾದರೂ ಬಂದ್ರೆ ನಾನು ಊಟ ಕೊಟ್ಟು ಬರ್ತೀನಿ ಚಿರು ಹಾಗಾದ್ರೆ ಒಂಚೂರು ಇಲ್ಲಿಂದಾನೇ ಹಾಕೊಂಡು ಹೋಗ್ಬಿಡು ಅಲ್ಲೇ ತಿನ್ನಲಿ ತಿಂದು ಅಲ್ಲೇ ಮಲ್ಕೊಳ್ಳಿ ಅವರು ಸರಿ ಚಿರು Thank you.
मावा मावा निम्गे ऊट तंदिदीनि ऊट माडि प्लीज तगोळ्ळि याक मावा एनायितु याक हीगिदीरा हा मावा हेळोद मर्तिद्दे अत्ते बेळगे एल्लो होरटिद्रु नानु अवर कारल्ले ड्राप तगोंडे हीगे हेळ्तीनि अंतल्ल अवरु मल्लप्पन हत्र होगिद्दारे मावा बेड बिडि नानु हेळिद्रे नीवु नंबल्ल नम्ति नम्म मावा एनु हेळ्तिद्दीरा नम्तिरा निजवाग्लु नाने कण्णार नोडिदे नम्मदे हेगिरलि नोड़ा एल्ली यावागा इवत बेळिगे आ त्रिवेणी मल्लप्पन हत्र बंद आ मल्लप्प कॉन्फ्रेंस नडीतारो होटल्ले उळ्कोंडिद्द मदलु नम्मलिल्ल अर्ध मनसल्लिंद अवन्न फालो माड्दे अदे दोड्ड उपकार आगिरोदु अवन सिग्नेचर आगिद्दक्के अवर कंप्लेंट कोट्टिल्ल पोलीसनवरु निन्ननु हुडुक्ता इल्ल ನನ್ನನ್ನ ದೇವರು ಅಂತ ನಂಬೋ ಹಾಗೆ ಮಾಡಿದ್ರು ಆ ಸಾಮ್ರಾಜ್ಯ ಎಲ್ಲ ಈ ತ್ರಿವೇಣಿ ಇಷ್ಟೆಲ್ಲ ಆಯ್ತಾ ಮಾವ ನಿಜ ಇಷ್ಟೊಂದು ಕಠೋರವಾಗಿರ್ತದೆ ಅಂತ ನಾನು ಯೋಚನೆನೇ ಮಾಡಿರ್ಲಿಲ್ಲ ಸಣ್ಣದಾಗಿ ಏನೋ ನಡೆಯಬಹುದು ನಮ್ಮ ಕುಟುಂಬ ಉಳಿಸಲಿಕ್ಕೆ ಸಣ್ಣ ಪುಟ್ಟ ಸುಳ್ಳು ಹೇಳಿ ಇರಬಹುದು ಅಂತ ನಾನು ಭಾವಿಸಿದ್ದೆ ಅಲ್ಲ ನನ್ನ ಬೆಂದಿಂದನೇ ಇಷ್ಟೊಂದೆಲ್ಲ ನಡೀತಾ ಇದೆಯಲ್ಲ ಕಲಾ ತೀರೋದ್ಲು ಅದು ಆತ್ಮಹತ್ಯೆ ಅಂತ ನಾನು ಭಾವಿಸಿದೆ ಕಲಾ ಜಾಗನ ತ್ರಿವೇಣಿ ತುಂಬದ್ಲು ಅಂತ ನಾನು ಭಾವಿಸಿದೆ ಇಲ್ಲಿ ತನಕ ನಮ್ಮ ಮನೆ ಬೆಳಗೋಕೆ ಬಂದಿರೋ ದೇವತೆನೇ ಅಂತ ನಾನು ಅನ್ಕೊಂಡಿದ್ದೆ ಅವಳು ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಳ ಅಥವಾ ನಮ್ಮ ಚಿರುನ ಏನೋ ನಡೀತಿದೆ ಏನೋ ನಡೆಯುತ್ತೆ ಕುಶಾಲ್ ನಾವು ಹೊಸರದಲ್ಲಿ ಅವತ್ತು ಸರಿಯಾಗಿ ಹುಡುಕಿಲ್ಲ ಇವಾಗ ಏನಾದರೂ ಹುಡುಕಿದ್ರೆ ಸಿಗಬಹುದು ಸರಿ ಅದಕ್ಕೆ ಮಾತಾಡ್ತಾ ಕೂತ್ಕೋಬೇಡಿ ಬೇಗ ಬೇಗ ಹುಡುಕಿ ಇದೆಲ್ಲ ಅವತ್ತೇ ನೋಡಿದ್ವಿ ಅದಕ್ಕೆ ಕೆಳಗಡೆ ಇರಬಹುದು ನೋಡು ಕುಶಾಲ್ ಏನಪ್ಪ ಇದು ಇಷ್ಟೊಂದು ಹಳೆದಾಗಿರೋ ತರ ಇದೆ ಹಾಮ ನನಗೂ ಹಾಗೆ ಅನಿಸ್ತಿದೆ ಹುಷಾರಾಗ್ತೀಯ ಅಮ್ಮ ಹಾಮ ಗ್ರಹ ನೋಡಿದ್ರೆ ಕೈಯೆತ್ತು ಮುಗಿಬೇಕು ಅನಿಸ್ತಿದೆ ಇಷ್ಟು ಚೆನ್ನಾಗಿದೆ ಅಲ್ವಾ ಅತ್ತೆಗೆ ಹಾಮ ಕುಶ ಎರಡು ಒಂದೇ ತರ ಇದೆ ಅನ್ಸುತ್ತೆ ಅಲ್ವಾ ಇಲ್ಲಮ್ಮ ಇದು ಬೇರೆ ವಿಗ್ರಹ ಇದು ಬೇರೆ ವಿಗ್ರಹ
ಸರಿಗೆ ನೋಡಿ. ಒಂದು ಶಾಂತಮೂರ್ತಿ, ಇನ್ನೊಂದು ಸ್ವಲ್ಪ ಉಗ್ರ ಸ್ವರೂಪ ಇದೆ. ಹೌದಪ್ಪ, ನೀನು ಹೇಳ್ತಿರೋದು ನಿಜ. ನಿಂತ್ಕೊಂಡಿರೋ ರೀತಿ, ಮುಖದಲ್ಲಿರೋ ಭಾವನೆ ಇದೆಲ್ಲ ನೋಡ್ತಿದ್ರೆ ಒಂದು ಶಾಂತಮೂರ್ತಿ, ಇನ್ನೊಂದು ಉಗ್ರಮೂರ್ತಿ. ಇದನ್ನೆಲ್ಲ ನೋಡ್ತಿದ್ರೆ ಭಯಭಕ್ತಿನೇ ಮೂಡುತ್ತೆ ಕಣೋ ಈಶ್ವರ. ರೀ, ಏನಾಯ್ತು? ಮಾವನ್ಗೆ ಯಾಕೋ ತಲೆನೋವಂತೆ, ಊಟ ಬೇಡ ಅಂತ ಹೇಳ್ತಿದ್ದಾರೆ. ಅಯ್ಯೋ, ಯಾಕ್ರಿ? ಏನಾಯ್ತು? ಹುಷಾರಾಗಿದ್ದೀರ ತಾನೆ? ಏನಾಯ್ತ್ರಿ? ಯಾಕ್ರಿ, ಮೀಟಿಂಗ್ ವಿಷಯನ? ಯಾವಾಗಲೂ ಆಫೀಸ್ ವಿಷಯನ ಮನೆಗೆ ತರೋಲ್ಲ ನೀವು, ಎಲ್ರಿಗೂ ಬುದ್ಧಿ ಹೇಳ್ತೀರಾ? ನೀವೇ ಹೀಗೆ ಮಾಡಿದ್ರೆ ಹೇಗ್ರಿ? ಏನಾಯ್ತು ಬಾಬಾ, ಯಾಕೆ ಹೀಗೆ ಕೂತಿದ್ದೀರಾ? ಗೊತ್ತಿಲ್ಲ ತ್ರಿಶೂಲ್, ಯಾಕೋ ತುಂಬ ಮಂಕಾಗಿದ್ದಾರೆ. ಅಲ್ಲ, ಊಟ ಬೇಡ ಅಂದರೆ ಬೇಡ, ಪರವಾಗಿಲ್ಲ, ಆದರೆ ಮಾತು ಆಡ್ತಿಲ್ಲ. ಯಾಕ್ರಿ ನನ್ನ ಮೇಲೆ ಏನಾದರೂ ಬೇಜಾರ? ಅಂಥದ್ದೇನಾಯ್ತು? ಏನಿಲ್ಲ ಮಾವ, ಮಲ್ಕೊಳ್ಳಿ. ಬೆಳಗ್ಗೆ ಅಷ್ಟರಲ್ಲಿ ಸರಿ ಹೋಗ್ತಾರೆ, ಮತ್ತೆ ಮತ್ತೆ ಕ್ವೆಶನ್ ಕೇಳಿದ್ರೆ ಮಾವ ಇರಿಟೇಟ್ ಆಗ್ತಾರೆ. ಸರಿ, ಹಾಲು ತಗೊಂಡು ಬರಲಾ? ಕುಡಿದು ಮಲ್ಕೊಂಡ್ರೆ ಸುಸ್ತೆಲ್ಲ ಕಡಿಮೆ ಆಗಿಬಿಡುತ್ತೆ. ದೀಪ್ತಿ ಬಾ. ದೀಪ್ತಿ. ಏನ್ ಮಾವ? ಎಲ್ಲರನ್ನೂ ಹಾಲ್ಗೆ ಬರೋದಕ್ಕೆ ಕೇಳು. ಇವತ್ತು ಎಲ್ಲರ ಹತ್ರ ಎಲ್ಲವನ್ನೂ ಹೇಳಬೇಕು. ಅಪ್ಪ ತಗೊಳ್ಳೋ ಇದನ್ನ, ಇದನ್ನ ನೋಡ್ತಿದ್ರೆ ನನ್ನ ಕಣ್ ದೃಷ್ಟಿನೇ ತಾಕೋ ಆಗಿದೆ ಈಶ್ವರ. ಅಮ್ಮ, ಈ ಚಿತ್ರಗಳನ್ನ ನೋಡಿ. ನಾನು ಕಲಿಯೋವಾಗ ಲೈನ್ ಹೇಳಿದು ಹುಷಾರಾಗಿ ಸ್ಕೆಚ್ ಮಾಡ್ತಿದ್ದೆ, ಆದರೆ ಈ ಚಿತ್ರ ಆಗಿಲ್ಲ. ಎಷ್ಟು ಆರಾಮಾಗಿ ಬಿಡಿಸ್ಕೊಂಡು ಹೋಗಿದ್ದಾರೆ, ಒಂದೇ ಒಂದು ಡೀಟೈಲು ಮಿಸ್ ಆಗಿಲ್ಲ. ನೋಡೋಕೆ ಎಷ್ಟು ಚೆನ್ನಾಗಿದೆ ಆ ಮೂರ್ತಿ, ಹೇಗಿರುತ್ತೋ ಚಿತ್ರನೂ ಹಾಗೇ ಇದೆ ಅಮ್ಮ. ಹೌದು ಕುಶಾ, ಈ ಚಿತ್ರಗಳು ನೋಡ್ತಿದ್ರೆ ದೇವರೇ ನಮ್ಮ ಮುಂದೆ ಬಂದಂಗಿದೆ. ಅದಕ್ಕೆ ಇಲ್ಲಿ ಭೈರವಿ ಅಂತ ಬರೆದಿದ್ದಾರೆ. ಆ ಚಿತ್ರ ಕೊಡು ಕುಶಾಲ್. ಇಲ್ಲಿ ಭಾರ್ಗವಿ ಅಂತ ಬರ್ತಿದೆ. ಭಾರ್ಗವಿ ಭೈರವಿ ಅಂದ್ರೆ ಭಾರ್ಗವಿಪುರನ? ಹಾ ಹೌದುಮ್ಮ, ಭಾರ್ಗವಿಪುರದ ಮೂರ್ತಿ ಭಾರ್ಗವಿ. ಆದ್ರೆ ಅದೊಂದೇ ಅಲ್ಲ, ಅದ್ರ ಜೊತೆ ಇನ್ನೂ ಒಂದು ದೇವತೆ ಇದೆ ಅನ್ಸುತ್ತೆ, ಭೈರವಿ ಅಂತ. ಬಹಳ ಅಪರೂಪ. ಹಾಗಿದ್ರೆ ಅವ್ರನಲ್ಲಿ ಭಾರ್ಗವಿ ಭೈರವಿ ಅಂತ ಜೋಡಿ ದೇವರುಗಳಿರ್ಬೇಕು. ಆ ಜೋಡಿ ದೇವರುಗಳನ್ನ ಅವ್ರನ್ನವ್ರು ಪೂಜೆ ಮಾಡ್ತಿರ್ಬೇಕು. ಹಾಗಿದ್ರೆ ಅಲ್ಲೇನೋ ಮಹಿಮೆ ಇದೆ ಅನ್ಸುತ್ತೆ ಕಣ. ಭಾರ್ಗವಿಪುರ ಸರಿ ಇಲ್ಲ ಅಂತ ಎಲ್ಲರೂ ಬೈತಿದ್ರು, ಅನಿಷ್ಟ ಅಂತೆಲ್ಲ ಹೇಳ್ತಿದ್ರು. ಹೌದು ಕಣೆ, ಜೋಡಿ ದೇವರುಗಳನ್ನ ಪೂಜೆ ಮಾಡೋದು ಅಂದ್ರೆ ಸಾಮಾನ್ಯನ. ಊರಿನಲ್ಲಿ ಇನ್ನೂ ಏನೇನು ಮಹಿಮೆಗಳಿದೆಯೋ ಏನೋ, ಯಾರನ್ನಾದ್ರೂ ಹಿರಿಯರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಲ್ವೇನು? ಅದಕ್ಕೆ ಇಲ್ಲಿ ಶ್ರೀ ಅಂತ ಬರೆದಿದೆ. ಶ್ರೀ ಅಂದ್ರೆ ಯಾರು? ಶ್ರೀ ಅಂದ್ರೆ ನಿಮ್ಮ ತಂದೆ ಹೆಸರು ಇರ್ಬೋದಾ? ಆದರೆ ಬರೀ ಶ್ರೀ ಅಂತ ಇದೆಯಲ್ಲ, ಮುಂದಕ್ಕೇನು ಕಾಣಿಸ್ತಿಲ್ಲ. ಎಲ್ಲರೂ ರೂಮಲ್ಲಿ ಸೇರ್ಕೊಂಡು ಏನು ಮಾಡ್ತಿದ್ದೀರಿ ಇಲ್ಲಿ? ಅಪ್ಪ ನಿಧಾನಕ್ಕೆ ಮಾತಾಡು, ಗೀತಮ್ಮ ಮಲಗಿದ್ದಾರೆ. ಹಳೆ ಟ್ರಂಕ್ನ ಚೆಕ್ ಮಾಡ್ತಿದ್ವಿ, ಈ ಚಿತ್ರಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ಹೌದಲ್ಲ, ಜೋಡಿ ದೇವರು ಇರ್ಬೇಕೇನೋ ಊರಿನಲ್ಲಿ, ಅದನ್ನ ಇವ್ರ ತಂದೆನೇ ಬರ್ದಿದ್ದಾರೇನೋ ಅನಿಸ್ತಿದೆ. ಆ
ಸಾಕ್ಷಾತ್ ಅಮ್ಮನವರು ಎದ್ ಬಂದಂಗಿದೆ ಕಣೆ ಶೋಭಾ. ಅಪ್ಪ ಕುಡಿ ಇದನ್ನು ಕುಶಾಲ್, ಇದನ್ನು ಜೋಪಾನವಾಗಿ ಎತ್ತಿನು. ಸರಿ ಅದಕ್ಕೆ ಶೋಭಾ, ನಾಳೆ ಸಾವಿತ್ರಿಯವ್ರ ಮನೆಗೆ ಹೋಗ್ಬೇಕು, ನೆನಪಿದೆ ತಾನೆ? ನೆನಪಿದೆ. ಸಾವಿತ್ರಿನ ಯಾರಪ್ಪ? ಸಾವಿತ್ರಿ ಗೊತ್ತಿಲ್ವೇನೆ ನಿನ್ಗೆ? ಚಿಕ್ಕವಳಿದ್ದಾಗ ಅವ್ರ ಮನೆಗೆ ಹೋಗ್ತಿರ್ಲಿಲ್ವ ಅತ್ತೆ ಅತ್ತೆ ಅನ್ಕೊಂಡು, ಅವಳಿಗೊಬ್ಳು ಪುಟ್ಟು ಗೌರಿ ಇದ್ಲಲ್ಲ, ನೆನ್ಪಿಲ್ವಾ? ಏನು ಹೇಳಮ್ಮ ಅವಳ ಹೆಸರು? ಅವಳ ಹೆಸರು ಚೆನ್ನಾಗಿತ್ತು, ಜಾನಕಿ ಅಂತ. ನಕ್ಕಿದ್ರೆ ಹಲ್ಲೆಲ್ಲ ಮುತ್ತನಂಗೆ ಕಾಣುತ್ತೆ ನೋಡು. ಹಾಂ, ಜಾನಕಿ ನೆನ್ಪಾಯ್ತು. ಈಗ ಯಾಕಮ್ಮ ಅವ್ರ ಮನೆಗೆ? ಅವ್ರ ಮನೆಗೆ ಹೋಗಿ ತುಂಬಾ ದಿನಗಳಾಗೋಯ್ತಲ್ಲ. ಹ್ಮ್, ನಿನ್ ಹೇಳಿದ್ನಲ್ಲೇ ಸಾವಿತ್ರಿ ಅತ್ತೆ ಗಂಡ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಅಂತ. ಪಾಪ, ಕೆಲವು ತಿಂಗಳ ಹಿಂದೆ ಅವ್ರು ಹೋಗ್ಬಿಟ್ರಂತೆ. ಈಗ ಜಾನಕಿ ಮದ್ವೆ, ದಾರೆ ಏರ್ಕೊಡೋರು ಯಾರಾದ್ರೂ ಬೇಕಲ್ವಾ? ಹತ್ರದವರೇ ಯಾರಾದ್ರೂ ಮಾಡಿದ್ರೆ ಮಾಡ್ಬೋದು ಅಂತ ಹೇಳಿದ್ರಂತೆ. ಅದಕ್ಕೆ ಫೋನ್ ಮಾಡಿದ್ಲು ಸಾವಿತ್ರಿ. ಗಂಡ ಹೆಂಡ್ತಿರು ಬಂದು ನನ್ನ ಮಗಳಿಗೆ ದಾರೆ ಏರ್ಕೊಡಿ ಅಂತ. ಹೆಣ್ಮಕ್ಳಿಗೆ ದಾರೆ ಏರ್ಕೊಡೋದು ಪುಣ್ಯದ ಕೆಲಸ ಅಲ್ವೇನೆ? ಜಾನಕಿ ಮದ್ವೆ ವಯಸ್ಸಿಗೆ ಬಂದ್ಬಿಟ್ಲ. ಹೌದು ಕಣೆ, ಅವಳಿಗೆ ನಿನ್ನ ನೆನಪು ಸ್ವಲ್ಪ ಸ್ವಲ್ಪ ಇದೆ. ದೀಪ್ತಿ ಅಷ್ಟೇನು ಹೋಗ್ತಿರ್ಲಿಲ್ಲ ಅವಳ ಮನೆಗೆ. ನೀನೇ ಅಲ್ವಾ ಹೆಚ್ಚಿಗೆ ಓಡಾಟ ಇದ್ದಿದ್ದ ಅವ್ರ ಮನೇಲಿ? ಏನ, ಸರಿ ಸರಿ, ತಡ ಆಯ್ತು, ಮಲ್ಕೋಗಪ್ಪ ನೀನು. ನೀನು ಮಲ್ಕೋಮ. ಸರಿ, ನಡೀರಿ. ಏನಾಯ್ತಪ್ಪ ಸೋಮು, ಮಾತಾಡ್ಬೇಕು ಅಂತ ಕರ್ದಿಯಂತೆ? ಅಪ್ಪ ಅಪ್ಪ, ಏನಾಯ್ತಪ್ಪ? ಬೆಳಗ್ಗೆಯಿಂದನೂ ಒಂಥರಾನೇ ಇದ್ರಿ, ಏನಾಯ್ತು ಅಂತ ಹೇಳಿ. ಹಾ, ಹೇಳ್ತೇನೆ. ಎಲ್ಲ ಬಂದ್ರ ರಚಿತಾ ಇರಲಿ. ಮಾವ, ರಚ್ಚುಗೆ ನಾಳೆ ಎಕ್ಸಾಮ್ ಇದೆಯಂತೆ, ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೊಳ್ತೀನಿ ಅಂತ ಹೇಳಿದ್ಲು. ಹೋಗಿ ಎಬ್ಬರಿಸ್ಲ ಮಾವ? ಬೇಡ. ಇತ್ತೀಚೆಗೆ ಅಲ್ವಾ ನಮ್ಮ ಕುಟುಂಬಕ್ಕೆ ಒಂದ್ರ ಮೇಲೆ ಒಂದು ಸಮಸ್ಯೆಗಳಂತ ಬರೋಕ್ ಶುರುವಾಗಿದ್ದು. ನಮ್ಮ ಕುಟುಂಬಕ್ಕೆ ಏನಾಗಿದೆ ಅಂತ ನಾವೆಲ್ಲ ಎದುರ್ಕೊಂಡಿದ್ವಿ, ಎದುರ್ಕೊಂಡೇ ಬದುಕ್ತಿದ್ದೀವಿ ಕೂಡ. ನಮ್ಮ ಆಫೀಸ್ನಿಂದ ಯಾರೋ ಮೂರನೇ ವ್ಯಕ್ತಿಗೆ ಹಣ ಹೋಗ್ತಿದೆ ಅನ್ನೋ ಸತ್ಯ ಹೊರಗೆ ಬಂತು. ಅದು ಭಾರ್ಗವಿಪುರದ ವ್ಯಕ್ತಿಗೆ ಹೋಗ್ತಿದೆ ಅನ್ನೋದು ಗೊತ್ತಾಯ್ತು. ಭಾರ್ಗವಿಪುರ ಅನ್ನೋ ಹೆಸರೇ ಎದುರಿಸ್ಬಿಡ್ತು. ಯಾಕಂದ್ರೆ 22 ವರ್ಷಗಳ ಹಿಂದೆ ಬಿಟ್ಟು ಬಂದ ಊರದು. ಆ ಊರಿನ ಜೊತೆ ನಾವೆಲ್ಲ ಅಲ್ಲೇ ಬಿಟ್ಟು ಬಂದ್ವಿ. ರಾಜಶೇಖರ್ ಎಂಬ ಕುಟುಂಬದ ಹೆಸರು, ಅದ್ರ ಸಂಬಂಧ, ಅದ್ರ ಎಲ್ಲ ಕೆಟ್ಟ ಕೆಟ್ಟ ಅನುಭವಗಳನ್ನ ಬಿಟ್ಟು ಬಂದ್ವಿ. ಇದಕ್ಕಿದ್ದಾಗೆ ಆ ಊರು, ಆ ನೆನಪು, ಆ ಕಾಟಗಳು, ಕೆಟ್ಟ ಶಕ್ನಗಳು ಎಲ್ಲ ನಮ್ಮನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ. ಹೌದು, ಆ ಊರು ಒಂದು ಕೊಂಪೆನೆ. ದುಷ್ಟ ಶಕ್ತಿಗಳು ತಾಂಡವಾಡ ಊರು ಅಂತ ಅಂದ್ಕೊಂಡು ನಾವು ಇಡೀ ಊರಿಗೆ ಶಾಪ ಹಾಕಿದ್ವಿ. ಇವತ್ತು ಎಲ್ಲ ಗೊತ್ತಾಯ್ತು. ಆ ಊರಲ್ಲಿ ಯಾವ ತಪ್ಪು ಇಲ್ಲ, ಆ ಊರು ಯಾವ ರೀತಿಯಲ್ಲೂ ಕೆಟ್ಟದಲ್ಲ. ಭಾರ್ಗವಿಪುರ ಸರಿ ಇಲ್ಲ, ಆ ಊರು ಕೆಟ್ಟದ್ದು. ಆ ಊರಿಗೋದ್ರೆ ದೇವರು ತೊಂದರೆ ಎಲ್ಲ ಮಾಡ್ತೇನೆ ಅಂತ ನಾವು ಅನ್ಕೊಂಡಿದ್ವಿ. ಭಾರ್ಗವಿಪುರ ದೇವ್ರ ಊರು, ನಮಗೆ ಒಳ್ಳೇದನ್ನು ಮಾಡಿದ ಮಣ್ಣದು. ಅಪ್ಪ ಅಪ್ಪ, ಏನಪ್ಪ ಇವಾಗ
ನಾವೆಲ್ಲ ಊರು ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಅದ್ರ ಬಗ್ಗೆ ಯೋಚನೆ ಆಗ್ತಿದೆ ಅದಕ್ಕೆ ನೀವು ಬೇಜಾರಾಗಿದ್ದೀರಾ ಇಲ್ಲ ಚಿರು ಆ ಊರಿನ ಮಮಕಾರದಿಂದ ಈ ಮಾತು ಹೇಳ್ತಾ ಇಲ್ಲ ಮತ್ತೆ ಆ ಊರ ಹೆಸರು ಇಟ್ಕೊಂಡು ಕೆಲವು ಜನ ನಮಗೆ ಹೆಜ್ಜೆಗೂ ತೊಂದರೆ ಮಾಡ್ತಾ ಬಂದ್ರು ಪಾ ಏನು ಹೇಳ್ತಾ ಇದೀರಾ ಪಾ ಹೌದು ಚಿರು ಇಲ್ಲಿ ತನಕ ಈ ಸತ್ಯ ನಮಗೆ ಗೊತ್ತಾಗಿರಲಿಲ್ಲ ಆದ್ರೆ ಈಗೆಲ್ಲ ಅರ್ಥ ಆಗಿದೆ ಅವರು ಎಷ್ಟು ಬುದ್ಧಿವಂತರು ಗೊತ್ತಾ ಆ ಊರೇ ಕೆಟ್ಟದು ಅಂತ ನಮ್ಮನ್ನೆಲ್ಲ ನಂಬಿಸಿದ್ರು ಅದಕ್ಕೊಂದು ಸನ್ನಿವೇಶ ಸೃಷ್ಟಿ ಮಾಡಿದ್ರು ನಮ್ಮನ್ನೆಲ್ಲ ಕುರುಡರನ್ನಾಗಿ ಮಾಡಿದ್ರು ನಮ್ಮ ಕುಟುಂಬನ ನಾಶ ಮಾಡಿದ್ರು ಯಾರದಪ್ಪ ಯಾರದು ಅವರೇ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಿನ್ನ ಹೆಂಡತಿ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಅವರೇ ಅವರು ಯಾರು ಅಂತ ಇವತ್ತು ಗೊತ್ತಾಯ್ತು ಎಲ್ಲ ಗೊತ್ತಾಯ್ತು